ಲಕ್ಷ ಸಬ್ಸ್ಕ್ರೈಬರ್ಸ್ ಗಳಿಗೆ ತುಂಬಾನೇ ಧನ್ಯವಾದಗಳು. ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಂದು ಪ್ರಪಂಚ ವಿಖ್ಯಾತ ಭೌತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ಸ್ 75 ವರ್ಷಕ್ಕೆ ನಿಧನರಾಗಿದ್ದಾರೆ. ಇವರು ಯಾರು, ಇವರ ಸಾಧನೆಗಳೇನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ, ಕೇಳಿ. ಇಂದು ಬೆಳಗ್ಗೆ ಸ್ಟೀಫನ್ ಹಾಕಿಂಗ್ಸ್ ರವರು ಲಂಡನ್ ನಲ್ಲಿ ನಿಧನರಾದರು. ಅನೇಕ ಗಣ್ಯಾತಿಗಣ್ಯರಾದ ನರೇಂದ್ರ ಮೋದಿ, ಶಾರುಖ್ ಖಾನ್ ಎಲ್ಲರೂ ಟ್ವಿಟರ್ ನಲ್ಲಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಟೀಫನ್ ಹಾಕಿಂಗ್ಸ್ ರವರು 1942 ಇಂಗ್ಲೆಂಡ್ ನಲ್ಲಿ ಜನಿಸಿದರು. ಇವರು ಬೆಳೆಯುತ್ತಿದ್ದಾಗ ಸಾಮಾನ್ಯರಂತಿದ್ದರು, ಆದರೆ ತಮ್ಮ ಕಾಲೇಜ್ ವಯಸ್ಸಿನಲ್ಲಿ ಇವರಿಗೆ ALS ಎಂಬ ಕಾಯಿಲೆ ವ್ಯಾಪಿಸಿತು. ಈ ಕಾಯಿಲೆ ಹೇಗೆಂದರೆ ದೇಹದ ಎಲ್ಲಾ ಭಾಗಗಳು ಒಂದೊಂದಾಗಿ ವೈಫಲ್ಯವಾಗುತ್ತದೆ, ಆದರೆ ಮೆದುಳಿಗೆ ಮಾತ್ರ ಈ ರೋಗ ವ್ಯಾಪಿಸುವುದಿಲ್ಲ. ಈ ರೋಗದೊಂದಿಗೆ ಇವರು 55 ವರ್ಷಗಳ ಕಾಲ ಜೀವನವನ್ನ ನಡೆಸಿದರು. ಇವರಿಗೆ ಇಬ್ಬರು ಹೆಂಡತಿಯರು ಮತ್ತು ಇಬ್ಬರು ಮಕ್ಕಳಿದ್ದಾರೆ. ಇವರು ಬ್ಲ್ಯಾಕ್ ಹೋಲ್ಸ್, ಕಾಸ್ಮಾಲಜಿ ಇದರ ಮೇಲೆ ತಮ್ಮ ಜೀವನ ಪರ್ಯಂತ ಅಧ್ಯಯನ ಮಾಡುತ್ತಲೇ ಇದ್ದರು. ಇವರ ಜೀವನದ ಮೇಲೆ ದ ಥಿಯರಿ ಆಫ್ ಎವ್ರಿಥಿಂಗ್ ಅನ್ನುವ ಇಂಗ್ಲಿಷ್ ಚಿತ್ರವೂ ಕೂಡ ಇದೆ. ಇದು ಬಹಳ ಅದ್ಭುತ ಚಿತ್ರ. ಇದನ್ನು ಒಮ್ಮೆ ನೀವು ನೋಡಿದರೆ ಸ್ಟೀಫನ್ ಹಾಕಿಂಗ್ಸ್ ರವರ ಹುಟ್ಟಿನಿಂದ 70 ವರ್ಷದ ವರೆಗಿನ ಜೀವನವನ್ನು ತೋರಿಸಲಾಗಿದೆ. ಈತ ಖಗೋಳ ಲೋಕದ ಮಹಾನ್ ಹೆಸರು. ಇವರಿಂದು ತಮ್ಮ 76ನೇ ವಯಸ್ಸಿನಲ್ಲಿ ತಮ್ಮ ಸಂಶೋಧನೆಯನ್ನು ಜೀವಂತವಾಗಿರಿಸಿ ಮರೆಯಾಗಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವೆಲ್ಲರೂ ಕೋರುತ್ತೇವೆ. ಹಾಗೆ ನೀವು ಕೂಡ ರೆಸ್ಟ್ ಇನ್ ಪೀಸ್ ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.